ಈ ಸಮ್ಮೇಳನದ ಪ್ರತಿಷ್ಠಿತ ವೇದಿಕೆಯಲ್ಲಿ ಇವತ್ತು ನನಗೆ ಹಾಗೂ ನನ್ನ ಗುರುಗಳ ಪರವಾಗಿ ಅವರ ಸುಪುತ್ರಿ ವಿದುಷಿ ರಂಜನಿ ಇಬ್ಬರಿಗೂ ಅವಕಾಶ ಕೊಟ್ಟಿದ್ದಕ್ಕಾಗಿ ಆಯೋಜಕರಿಗೆ, ಅಧ್ಯಕ್ಷರಿಗೆ ಎಲ್ಲರಿಗೂ ನನ್ನ ಕೃತಜ್ಞತೆ, ನಮಸ್ಕಾರಗಳು. ಹಾಗೆ ಈ ಸಮ್ಮೇಳನ ಅಧ್ಯಕ್ಷತೆಯನ್ನು ವಹಿಸಿದಂಥ ಪ್ರತಿಷ್ಠಿತ ಕಲಾವಿದರಾದ ಸೋಪಜ್ಞತೆ ಪ್ರೌಢಿಮೆಗೆ ಹೆಸರಾದಂಥ ವಿದ್ವಾನ್ ತ್ಯಾಗರಾಜನ್ ಮತ್ತು ಡಾಕ್ಟರ್ ತಾರಾನಾಥನ್ ಇಬ್ಬರಿಗೂ ಕೂಡ ನನ್ನ ಹಾರ್ದಿಕವಾದ ಅಭಿನಂದನೆಗಳು ಸಲ್ಲುತ್ತವೆ. ತುಂಬ ವರ್ಷಗಳ ಹಿಂದೆ ಅವರಿಗೆ ನೆನಪಿದೆಯೋ ಇಲ್ಲವೋ, ರಾಜ್ಯೋತ್ಸವ ಪ್ರಶಸ್ತಿಯನ್ನು ಹೀಗೆ ಒಟ್ಟಿಗೆ ಒಂದೇ ವೇದಿಕೆಯಲ್ಲಿ ಸ್ವೀಕರಿಸಿದ್ವಿ. ಹಾಗಾಗಿ 92ರಲ್ಲಿ ಅದಾದ 25 ವರ್ಷಗಳ ಬಳಿಕ ಮತ್ತೆ ಒಂದು ವೇದಿಕೆಯಲ್ಲಿ ಸೇರುವುದಾಗ್ತಾ ಇದೆ. ಧನ್ಯವಾದಗಳು. ಸೋಪಜ್ಞ ಅಂದರೆ ಸ್ವಂತದ್ದು ಅಂತ ಅಷ್ಟೇ ಅರ್ಥ. ಉಪಜ್ಞ ಅಂದರೆ ಬುದ್ಧಿ, ಸ್ವಂತ ಬುದ್ಧಿಯದು ಅಂತ. ನಮ್ಮ ಸಂಗೀತ ರಚನೆಗಳು ವಿಶೇಷವಾಗಿ ಕರ್ನಾಟಕ ಸಂಗೀತದಲ್ಲಿ ಅಸಂಖ್ಯಾತವಾದವು. ಭಾರತೀಯ ಸಂಗೀತದ ವಿಶಿಷ್ಟತೆಯೇ ರಾಗ ಮತ್ತು ಸಾಹಿತ್ಯಗಳ ಮಾತು ಧಾತುಗಳ ಸಮನ್ವಯ ತುಂಬ ಚೆನ್ನಾಗಿ ಮೂಡಿಬರುವಂಥದ್ದು. ಸಾಮಾನ್ಯವಾಗಿ ಇದರ ಇತಿಹಾಸವನ್ನು ಸಾಮವೇದದಿಂದ ನೋಡಬಹುದಾದರೂ ನಮ್ಮ ಕರ್ನಾಟಕದ ಮಟ್ಟಿಗೆ ಸಂಗೀತದ ಚೌಕಟ್ಟಿನಲ್ಲಿ ನೋಡುವುದಿದ್ರೆ ಈಗ 800 ವರ್ಷಗಳ ಕೆಳಗೆ ಸೋಮೇಶ್ವರನ ಮಾನಸೋಲ್ಲಾಸದಲ್ಲಿಯೇ ನಾವು ಕಾಣ್ತೀವಿ. ಅವನು ಸೋಪಜ್ಞವಾದ ರಚನೆಗಳನ್ನು ಕೊಡ್ತಾನೆ. ಆಮೇಲೆ ಜಯದೇವನ ಗೀತಗೋವಿಂದದಲ್ಲಿ ನಾವು ನೋಡ್ತೀವಿ. ಹೀಗೆ ಏಕಧಾತುಕವಾಗಿ, ದ್ವೈಧಾತುಕವಾಗಿ, ತ್ರೈಧಾತುಕವಾಗಿ ಎಲ್ಲ ಬೆಳೀತಾ ಬಂತು. ನಾನು ಅದರ ವಿಸ್ತಾರಕ್ಕೆ ಹೋಗೋಲ್ಲ. ಆಮೇಲೆ ನಮಗೆ ವಚನಕಾರರಲ್ಲಿ, ಹರಿದಾಸರಲ್ಲಿ, ತಮಿಳುನಾಡಲ್ಲಿ ಯಾವ ದೇವಾರಂ ಅಂತ ಆ ಗಾನ ಪ್ರಬಂಧದ ಪದ್ಧತಿ ಇದೆ. ಹೀಗೆ ಬಹುವಿಧವಾಗಿ ಬೆಳೀತಾ ಬಂತು. ಮುಖ್ಯವಾಗಿ ತ್ರಿಮೂರ್ತಿಗಳಿಂದ ಈಚೆಗೆ, ಈಗ ಒಂದು 300 ವರ್ಷಗಳಿಂದ ಈಚೆಗೆ ಸಾಮಾನ್ಯವಾಗಿ ಹೇಳುವುದಿದ್ದರೆ ಮಾತು ಧಾತುಗಳಿಗೆ ಒಂದು ಅಖಂಡವಾದ ವ್ಯವಸ್ಥೆ ಬಂತು ಅಂತ ಗೊತ್ತಾಗುತ್ತದೆ. ಆ ನಿಟ್ಟಿನಲ್ಲಿ ತುಂಬ ದೊಡ್ಡ ದೊಡ್ಡವರು ಬಹಳ ಚೆನ್ನಾಗಿ ಎಷ್ಟೋ ರಚನೆಗಳನ್ನು ಮಾಡಿದ್ದಾರೆ. ಅದರೊಳಗೆ ಈ ಒಂದು 25-30 ವರ್ಷಗಳ ಅವಧಿಯಲ್ಲಿ ನಾನು ಮತ್ತು ನನ್ನ ಗುರುಗಳು ಸೇರಿ ಮಾಡಿದಂಥ ಕೆಲವೊಂದು ರಚನೆಗಳನ್ನು ನಿಮ್ಮ ಮುಂದೆ ಇಡಬೇಕು ಅಂತ. ಸಾಮಾನ್ಯವಾಗಿ ಚಿತ್ತದಿಂದ ಇದು ರಚನೆ ಮಾಡಬೇಕು ಅಂತ ಎಂದೂ ಮಾಡಿದ್ದಲ್ಲ. ಈ ರೀತಿಯಾದ ಕಲ್ಪನೆ ಚೆನ್ನ, ಅದು ಸಾಮಾನ್ಯ ನಮ್ಮ ಸಂಗೀತದಲ್ಲಿ ಕಾಣಿಸ್ತಿಲ್ಲ ಅಥವಾ ಇದ್ದರೂ ವಿರಳ ಅಂತ ಅನಿಸಿದ್ರೆ ಮಾಡಬೇಕು ಅಂತ. ಮತ್ತು ಬೇರೆ ಬೇರೆ ವಾದ್ಯಕಾರಗಳ ವಿಶಿಷ್ಟತೆ ಏನಿದೆ ಅದನ್ನು ಮೈಗೂಡಿಸಿಕೊಂಡು ಅದಕ್ಕಿಂತ ಒಂದು ಸ್ವಲ್ಪ ಭಿನ್ನವೂ ಆಗಬೇಕು, ಈ ರೀತಿಯ ದೃಷ್ಟಿಕೋನದಿಂದ ಮಾಡ್ತಾ ಬಂದಿದ್ದು. ಹಾಗಾಗಿ ಕಾಲ 25-30 ವರ್ಷಗಳಷ್ಟು ವಿಸ್ತಾರದ್ದಾದರೂ ಸಂಖ್ಯೆ ಮಾತ್ರ ಕಡಿಮೆ ಅಂತ ಹೇಳಬೇಕು. ಒಂದು 60-65 ರಚನೆಗಳಿರ್ಬೋದು. ಇಲ್ಲಿ ಇವತ್ತು 6-7 ಕೃತಿಗಳನ್ನು ನಿಮ್ಮ ಮುಂದೆ ನಿರೂಪಣೆ ಮಾಡುವ ಪ್ರಯತ್ನ ಮಾಡ್ತೀನಿ. ಅದನ್ನು ಸಹಕಾರ ಕೊಡೋದಕ್ಕೆ ಬಂದವರು ನನ್ನ ಗುರುಪುತ್ರಿ ಶ್ರೀಮತಿ ರಂಜನಿ ವಾಸು. ಮೊದಲಿಗೆ ಎಲ್ಲರಿಗೂ ಚಿರಪರಿಚಿತವಾದ ರಾಗಗಳಲ್ಲಿ ಒಂದು ಔಡವ ರಾಗ ಮೋಹನ. ಮೋಹನ ಅನ್ನೋದು ಇಷ್ಟವಾಗಲಿಲ್ಲ ಅಂದರೆ ಅವರಿಗೆ ಸಂಗೀತವೇ ಬೇಡ, ಇನ್ನು 4 ಜನ್ಮ ಸಂಗೀತದ ಕಡೆ ತಿರುಗಿ ನೋಡಬೇಕಿಲ್ಲ ಅಂತ ಅನ್ಬೋದು. ಆ ಮಟ್ಟಕ್ಕೆ ಮೋಹನ ರಾಗದ ಪಂಡಿತ ಪಾಮರ ಪ್ರಾಚುರ್ಯ ಉಂಟು. ಇದಕ್ಕೆ ಸುಮಾರು 5,000 ವರ್ಷಗಳ ಇತಿಹಾಸ ಇದೆ ಅಂತ ಕೂಡ ಸಂಗೀತ ಶಾಸ್ತ್ರಜ್ಞರು ಹೇಳ್ತಾರೆ. ಕೃಷ್ಣ ನುಡಿಸಿದ ಕೊಳಲಿನಲ್ಲಿ ಹಾದು ಬಂದಂಥ ರಾಗ ಅಂತ ಅನ್ಬೋದು. ಜಪಾನಿಂದ ಮೊದಲುಗೊಂಡು ಕೊಲರಡೋವರೆಗೂ, ಕ್ಯಾಲಿಫೋರ್ನಿಯಾವರೆಗೂ ಈ ರಾಗವನ್ನು ನಾವು ಕಾಣ್ತೀವಿ. ಇಲ್ಲಿ ಮಧುರ ಮೋಹನ ಅಂತ ಒಂದು ಕೃತಿ, ಸಮಸಂಸ್ಕೃತ ಅನ್ನುವ ರಚನೆ, ಅಂದರೆ ಸಂಸ್ಕೃತ ಪದಗಳಿರುವ ಕನ್ನಡ ಭಾಷೆ. ಇಲ್ಲಿ ವಿಶಿಷ್ಟತೆ ಏನಂದರೆ ಎಲ್ಲಿ ಧ ಅನ್ನುವ ಸಾಹಿತ್ಯ ಬರುತ್ತದೋ ಅಲ್ಲೆಲ್ಲ ಸ್ವರ ಉಂಟು. ಹೀಗಾಗಿ ದೈವತ ಮೋಹನ ರಾಗಕ್ಕೆ ತುಂಬ ಪ್ರಮುಖವಾದಂಥ ಸ್ವರ ಜೀವಸ್ವರ. ಆ ದೈವತ ಸ್ವರ ಎಲ್ಲೆಲ್ಲಿ ಧ ಬಂದಿದೆ, ಧ ಅಂತಂದರೆ ಎಲ್ಲ ಕಾಗುಣಿತದ್ದು, ದದಾ ದಿದಿ ದುದು ಅನ್ನುವಂಥದ್ದು, ಅಲ್ಪ ಪ್ರಾಣ ಮಹಾಪ್ರಾಣದ್ದು ಎಲ್ಲ ಸೇರಿಸಿಕೊಂಡು ಮಾಡಿರುವುದು. ಆದರೆ ಮಂತ್ರ ಷಡ್ಜಿತ್ತು, ತಾರ ಷಡ್ಜಿತ್ತು, ಮಧ್ಯ ಷಡ್ ಮಧ್ಯ ಸಪ್ತಕದ್ದು, ಈಗ ಬೇರೆ ಬೇರೆ ಸಪ್ತಕಗಳಿಗೆ ಸೇರಿದಂತೆ ಹಿಂದೆ ಮುಂದಿನ ಸ್ವರಗಳನ್ನು ಸಂಯೋಜನೆ ಮಾಡಿಕೊಂಡು ಬರುವ ಕಾರಣವಾಗಿ ಇಷ್ಟು ವೈವಿಧ್ಯ ತರಬಹುದು. ಅದನ್ನು ನಾವು ಪ್ರಯತ್ನ ಪಟ್ಟಿದ್ದೀವಿ. ಹೀಗಾಗಿ ಈ ರಚನೆಯನ್ನು ತಾವುದೇ ಮಾಡಿ ಕೇಳಬೇಕು ಅಂತ ಪ್ರಾರ್ಥನೆ. Na 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 na
ಮಧುರಮೂರ್ತಿ ಯಾದವ ಕೀರ್ತಿ ಮಧುರಮೂರ್ತಿ ಯಾದವ ಕೀರ್ತಿ ಮಧುರಾಪುರ ನಿಧಿ ಮದನ ವಿಧಿ ಮಧುರಮೂರ್ತಿ ಯಾದವ ಕೀರ್ತಿ ಮಧುರಾಪುರ ನಿಧಿ ಮದನ ವಿಧಿ ಮಧುರ ಮೂರ್ತಿ ಯಾದವ ಕೀರ್ತಿ ಮಧುರಾಪುರ ನಿಧಿ ಮದನ ವಿಧಿ ಮಧುರ ಮೂರ್ತಿ ಯಾದವ ಕೀರ್ತಿ ಮಾಧವ ಮಹಿತ ವೈಧವಾಧವ ಮಾಧವ ಮಹಿತ ವೈಧವಾಧವ ಬಾಧನಾತೀತ ಸಾಧನ ಮಾಧವ ಮಹಿತ ವೈಧವಾಧವ ಬಾಧನಾತೀತ ಸಾಧನ ಭೇದ ಖೇದ ಮದ ವಾದ ವಿದೂರ ಭೇದ ಖೇದ ಮದ ವಾದ ವಿದೂರ ಹ್ಲಾದ ಮೋದ ಮದಿರಾಕಾರ ಭೇದ ಖೇದ ಮದ ವಾದ ವಿದೂರ ಹ್ಲಾದ ಮೋದ ಮದಿರಾಕಾರ ಮಧುರ ಮೂರ್ತಿ ಯಾದವ ಕೀರ್ತಿ ಮಧುರ ಮದನ ವಿಧಿ ಮಧುರ ಮೂರ್ತಿ ಯಾದವ ಕೀರ್ತಿ ನಿರ್ಮದ ಸಕಲ ಶರ್ಮದ ಸಾಮಾನ್ಯವಾಗಿ ಕರ್ನಾಟಕ ಸಂಗೀತದ ಮೇಲೆ ಕೆಲವರು ಮಾಡೋ ಆಕ್ಷೇಪ, ನೀವು ತುಂಬ ಕಂಪಿತ ಗಮಕಗಳನ್ನು ಬಳಸಿಬಿಟ್ಟು ಶುದ್ಧ ಸ್ವರಗಳನ್ನು ಹಿಡಿಯೋದೇ ಇಲ್ಲ ಅಂತ. ಅದಕ್ಕೆ ಒಂದು ಕಲಾತ್ಮಕವಾದ ಉತ್ತರವಾಗಬೇಕು ಅಂತ, ಹೆಚ್ಚು ಕಂಪಿತ ಗಮಕಗಳ ಬಳಕೆ ಮಾಡದೆ ಶುದ್ಧ ಸ್ವರಗಳನ್ನೇ ಹಿಡಿದು ಹೇಗೆ ಕರ್ನಾಟಕ ಸಂಗೀತ ನಿಲ್ಲುತ್ತೆ ಅಂತ ತೋರಿಸ್ತಕ್ಕಂಥ ಪ್ರಯತ್ನವಾಗಿದೆ. ಮತ್ತೊಂದು ಮೇಳಕರ್ತರಾಗ ಎಲ್ಲರಿಗೂ ಗೊತ್ತಿರುವಂಥ ನಟಭೈರವಿ, ಇದಕ್ಕೆ ಶೀರ್ಷಿಕೆ ನಟಭೈರವ ಅಂತ. ನಟಭೈರವಿ ರಾಗದಲ್ಲಿ ಜನಪ್ರಿಯವಾದ ರಚನೆಗಳು ಹೆಚ್ಚಾಗಿ ಕಾಣಿಸ್ತಾ ಇಲ್ವಾದ್ರಿಂದ ಅದಕ್ಕೆ ಸ್ವಲ್ಪ ಮಟ್ಟಿಗೆ ಮಧ್ಯಮ ಕಾಲದ ಸಾಹಿತ್ಯ ಇರಬೇಕು, ಗತಿಭೇದ ಇರಬೇಕು ಅನ್ನುವುದನ್ನು ಗಮನದಲ್ಲಿಟ್ಟುಕೊಂಡು ಒಮ್ಮೆ ಮಾಡಿದ ರಚನೆ ಮಹಾದೇವನನ್ನು ಕುರಿತಾದದ್ದು. ಇಲ್ಲಿ ಸಾಹಿತ್ಯದ ಸ್ವಾರಸ್ಯಗಳನ್ನು ನಾನು ಹೆಚ್ಚಾಗಿ ಕೇಳಕ್ಕೆ ಹೋಗ್ತಾ ಇಲ್ಲ, ಕಿವಿಗೆ ಬೀಳುತ್ತದೆ. ತುಂಬ ಒತ್ತಕ್ಷರಗಳಿರೋಲ್ಲ, ಇದ್ದಲ್ಲಿ
ಅದು ರಸಕ್ಕೆ ಪೂರಕವಾಗಿ ಬರಬೇಕು, ವೀರರಸವೋ ರೌದ್ರರಸವೋ ಇದ್ದರೆ ಬರಬೇಕು. ಮತ್ತು ತಾಳಾವೃತ್ತಗಳಿಗೆ ಸುಲಭವಾಗಿ ವಿಚ್ಛಿನ್ನವಾಗಬೇಕು, ಎಲ್ಲೋ ಎಳೆದು ಎಲ್ಲೋ ತುಂಡು ಮಾಡೋ ಥರ ಇರಬಾರ್ದು. ಸಾಹಿತ್ಯವಾಗಿ ಓದಿದ್ರೂ ಕೂಡ ಗದ್ಯದಂತೆ ಅದಕ್ಕೆ ಇರತಕ್ಕಂಥ ಛಂದಸ್ಸು ಗತಿ ಗೊತ್ತಾಗಬೇಕು. ತಾಳಕ್ಕೆ ಅಳವಡಿಸಿದಾಗಂತೂ ಚೆನ್ನಾಗಿ ಸ್ಫುಟವಾಗಬೇಕು. ಇವೆಲ್ಲ ಮುಖ್ಯವಾಗಿ ಮನಸ್ಸಲ್ಲಿಟ್ಟುಕೊಂಡು ಮಾಡಿರ್ತಕ್ಕಂಥದ್ದು. ಅಸಮಮನ ಲೋಚನ, ಶಿವನ ಕಣ್ಣಿಗೆ ಸಮಾನವೇ ಇಲ್ಲ ಅಂತ. ಶಿವನ ಕಣ್ಣು ಜಗದೀಶ್ವರನ ಕಣ್ಣು ಅಂತ. ಅಸಮಾನ ಅಂತಂದರೆ ವಿಷಮ ನೇತ್ರ ಅಂತಲೂ ಆಗುತ್ತದೆ, ಮುಕ್ಕಣ್ಣ ಅಂತ. ಅಸಮಾನ ಲೋಚನ ರಸಮಾನ, ರಸಕ್ಕೆ ಅಳತೆಗೋಲವನು ಮನೋಮೋಚನ ಅಂತ ದಕ್ಷಿಣಾಮೂರ್ತಿಯನ್ನು ಕುರಿತಾದಂಥದ್ದು. ಪಂಚಾಸ್ಯ ಪ್ರಣತ ದಾಸ್ಯ, ಅವನು ಭಕ್ತರಿಗೆ ದಾಸಾನ್ ದಾಸನಾಗಬಲ್ಲಂಥ ಭಕ್ತ ಪರಾಧೀನ. ಸಂಚರಮೇ ಮನಸ್ಸಿ ಲಾಸ್ಯ, ಇದು ಸಂಪೂರ್ಣವಾಗಿ ಸಂಸ್ಕೃತದಲ್ಲಿರತಕ್ಕಂಥದ್ದು. ಇಲ್ಲಿ ನೀವು ಪ್ರಾಸಾನುಪ್ರಾಸಗಳ ಸೊಗಸನ್ನು ಕಾಣಬಹುದು. ಮತ್ತು ಪದಗಳನ್ನು ಹಿಂದೆ ಮುಂದೆ ಮಾಡಿದಾಗ ಬೇರೆ ಬೇರೆ ಅರ್ಥ ಸ್ವಾರಸ್ಯ ಬರುತ್ತೆ. ಸಮಯಾಭಾವದಿಂದ ಹೇಳೋಲ್ಲ, ಇದರ ಸ್ವಲ್ಪ ಭಾಗವನ್ನು ಮಾತ್ರ ಕೇಳಿಸೋದಾಗುತ್ತದೆ. ಅಸಮಾನ ಲೋಚನ ರೋಚನ, ಅಸಮಾನ ಲೋಚನ ರೋಚನ, ರಸಮಾನ ಮನೋಮೋಚನ. ಅಸಮಾನ ಲೋಚನ ರೋಚನ, ರಸಮಾನ ಮನೋಮೋಚನ. ಸಮಾನ ಲೋಚನ ರೋಚನ, ಲಯ ಲೀಲಾ ಲೋಲ ಲಲಿತ ಶೀಲ, ಲಯ ಲೀಲಾ ಲೋಲ ಲಲಿತ ಶೀಲ, ಭಯಕಾಲ ಸ್ಮಯ ಜಯ ಜಾಲ, ಲಯ ಲೀಲಾ ಲೋಲ ಲಲಿತ ಶೀಲ, ಭಯಕಾಲ ಸ್ಮಯ ಜಯ ಜಾಲ, ವಟ ತಟ ವಿಕಟ ಜಟಿ ಜನ ನಿಕಟ, ವಟ ತಟ ವಿಕಟ ಜಟಿ ಜನ ನಿಕಟ, ಮದನ ದಮನ ಶಮನ ಶಮನ, ವಟ ತಟ ವಿಕಟ ಜಟಿ ಜನ ನಿಕಟ, ಮದನ ದಮನ ಶಮನ ಶಮನ, ವಟ ತಟ ವಿಕಟ ಜಟಿ ಜನ ನಿಕಟ, ಮದನ ದಮನ ಶಮನ ಶಮನ, ವಟ ತಟ ವಿಕಟ ಜಟಿ ಜನ ನಿಕಟ, ಮದನ ದಮನ ಶಮನ ಶಮನ, ವಟ ತಟ ವಿಕಟ ಜಟಿ ಜನ ನಿಕಟ, ಮದನ ದಮನ ಶಮನ ಶಮನ, ಮದನ ದಮನ ಶಮನ ಶಮನ, ವಟ ತಟ ವಿಕಟ ಜಟಿ ಜನ ನಿಕಟ, ಮದನ ದಮನ ಶಮನ ಶಮನ, ಸದಯ ಹೃದಯ ಸದಾ ಶಿವ, ಹೃದಯ ಸದಯ ಸದಾ ಶಿವ, ಆ ಸದಯ ಹೃದಯ ಸದಾ ಶಿವ, ಹೃದಯ ಸದಯ ಸದಾ ಶಿವ. ಅಸಮಾನ ಲೋಚನ ರೋಚನ, ರಸಮಾನ ಮನೋಮೋಚನ. ಅಸಮಾನ ಲೋಚನ ರೋಚನ, ಸಾಹಿತಿ ಸಂಗೀತ ಅಂತ. ಸಂಗೀತದಲ್ಲಿ ಸ್ವರ ಸಾಹಿತ್ಯ ಎಷ್ಟೋ ಕಾಲದಿಂದ ಪ್ರಸಿದ್ಧ, ಆದರೆ ಕೃತಿ ಆದ್ಯಂತ ಪಲ್ಲವಿ ಅನುಪಲ್ಲವಿ ಚರಣ ಅಂದರೆ ಅಷ್ಟು ಕೂಡ ಸ್ವರ ಸಾಹಿತ್ಯವೇ ಆಗುವುದು ಬಹಳ ವಿರಳ. ಅದರೊಳಗೂ ಎಷ್ಟೋ ಬಾರಿ ಸ್ವರ ಸಾಹಿತ್ಯ ಅಂದಾಗ ವ್ಯಂಜನವನ್ನು ಮಾತ್ರ ಇಟ್ಕೊಂಡಿರ್ತಾರೆ, ಸ್ವರವನ್ನು ಇಟ್ಕೊಂಡಿರಲ್ಲ. ಅಂದರೆ ರೀ ಅಂತ ಬರೋ ಜಾಗದಲ್ಲಿ ರೂ ಅಂತಲೂ ಬರ್ಬೋದು, ರೇ ಅಂತಲೂ ಬರ್ಬೋದು, ಈ ಥರವೂ ಮಾಡಿರ್ತಾರೆ.
ಹಾಗಲ್ಲದೆ ಸರಿ ಗಮ ಪದನಿ ಈ ಏಳು ಅಕ್ಷರಗಳು ಅದೇ ರೀತಿಯಲ್ಲಿ, ಅಂದರೆ ಸ್ವರ ವ್ಯಂಜನ ಎರಡೂ ಅದೇ ರೀತಿ ಇರಬೇಕು, ಹಾಗಿಟ್ಟುಕೊಂಡು ಮಾಡಿದಂಥದ್ದು. ಇದನ್ನು ಸಂಸ್ಕೃತ ಸಾಹಿತ್ಯದಲ್ಲಿ ಸಪ್ತಸ್ವರ ಬಂಧ ಅಂತ ಕೂಡ ಕರೀತಾರೆ. ಭೋಜರಾಜನಿಂದ ಆರಂಭವಾಗಿದ್ದು ಸಂಗೀತದಲ್ಲಿ ಪೂರ್ಣ ಪ್ರಮಾಣದ ರಚನೆಯಾಗಿ ನಾನು ಕಾಣದೇ ಹೋಗಿದ್ದರಿಂದ ಮಾಡಿದ್ದಾಯಿತು. ಇದನ್ನು ಯಾವುದೇ ಸಂಪೂರ್ಣ ರಾಗದಲ್ಲಿ, ಅದು ಜನ್ಯರಾಗೂ ಆಗಿರ್ಬೋದು ಜನಕರಾಗೂ ಆಗಿರ್ಬೋದು, ವಕ್ರ ಸಂಚಾರದ ಸಂಪೂರ್ಣ ಈ ಥರ ಇರ್ಬೋದು, ಆರೋಹಣದಲ್ಲಿ ಸಂಪೂರ್ಣ ಅಥವಾ ಆರೋಹಣದಲ್ಲಿ ಸಂಪೂರ್ಣ ಹೀಗೇನೂ ಇರ್ಬೋದು, ಅದರೊಳಗೆ ಯಾವುದ್ರೊಳಗೂ ಹಾಡಬಹುದಾದರೂ ಅಲ್ಲಿ ತಕ್ಕ ರೀತಿಯಲ್ಲಿ ಆಯ್ಕೆ ಮಾಡಿಕೊಳ್ಬೇಕಾಗುತ್ತೆ. ಆ ಕಷ್ಟ ತುಂಬ ಇರ್ತದೆ. ಹಾಗಾಗಿ ಮಾತೃಧಾತುಗಳನ್ನು ಒಟ್ಟಿಗೆ ಸೇರಿಸ್ಕೊಳ್ಬೇಕಾಗುತ್ತದೆ. ಏಕೆಂದರೆ ಸಾಹಿತ್ಯಕ್ಕೆ ಅನುಕೂಲವಾಗುವಂಥ ಪದಗಳನ್ನು ಸೇರಿಸ್ಕೊಳ್ಬೇಕಾದ್ರೆ ಪ್ರಾಣ ಹೋಗುತ್ತೆ. ಇದೊಂದು ಚಿತ್ರಕವಿತಾ ಪ್ರಕಾರ ಅರ್ಥಪೂರ್ಣವಾಗಿರಬೇಕು. ಇದು ಇದಕ್ಕೆ ಮಾತೃಧಾತು ಎರಡು ಒಂದೇನೆ, ಮಾತೃಧಾತುಗಳಿಗೆ ಒಂದು ಅದ್ವೈತ ಇದೆ. ಆದರೆ ಯಾವ ರಾಗದಲ್ಲಿ ಈ ಸ್ವರಗಳು ಒಟ್ಟು ಸೇರಿದ್ರೆ ಆ ನೈಕಟ್ಯ ದೂರ ಅಂತರ ಸರಿಯಾಗುತ್ತದೆ ಅನ್ನೋದನ್ನು ಸಂಗೀತಜ್ಞರು ಚೆನ್ನಾಗಿ ಗಮನ ಇಟ್ಟುಕೊಂಡ್ರೆ ಯಾವ ರಾಗದಲ್ಲೂ ಅಳವಡಿಸಿಕೊಳ್ಬಹುದು. ಅವರವರ ಸಾಮರ್ಥ್ಯಕ್ಕೆ ಸಂಬಂಧಪಟ್ಟದ್ದು. ನಾವೆಲ್ಲಿ ಸಿಂಹೇಂದ್ರ ಮಧ್ಯಮಕ್ಕೆ ಮಾಡಿಕೊಂಡಿದ್ದಾಗಿದೆ. ಸಾಹಿತ್ಯವನ್ನು ಸುಮ್ಮನೆ ನಾನು ಓದ್ತೀನಿ, ಆಮೇಲೆ ಅದರ ಸಿಂಹೇಂದ್ರ ಮಧ್ಯಮ ರಾಗದಲ್ಲಿ ಕೇಳಬಹುದು. ಸಾಮ ನಿಗಮದ ಪದ ಸಮಧಾಮ ಗರಿಮ ಧಮ, ಇದು ಪಲ್ಲವಿ. ಪರಿಪರಿ ಮದ ಗದದ ದಮ ಸರಿ ಸರಿ ಮಾಪನಿ, ಇದು ಅನುಪಲ್ಲವಿ. ಗದಾಧಾರಿ ಸಾಪಗಾಪದ ಮದಾಧಾರಿ ಮಾನಿ ನೀ ಧನಿ ನೀ ನಿಧಾನಿ ಮಮ ಧಮನಿ ಧಮನಿಗ ಗಾನಿ ಸಾರಿ ಪಾಪಾರಿ ಸಮಾಗಮ, ಇದು ಚರಣ. ಅರ್ಥ ಇದೆ ಇದಕ್ಕೆ. ಸಾಮ ನಿಗಮದ ಪದ, ಸಾಮವೇದದ ನೆಲೆಗೆ ವೇದಾನಂ ಸಾಮವೇದೋಸ್ಮಿಂತಾಗಿದ್ದು. ಸಮಧಾಮ, ನಿನ್ನದು ವಿಷಮವಲ್ಲ, ನಿನ್ನ ಸ್ಥಿತಿ ಸಮಸ್ಥಿತಿಯಾಗಿದೆ. ಗರಿಮ ಧಮ, ನೀನು ಹೆಮ್ಮೆಯ ಅತಿಶಯದ ಚಂದ್ರಕಾಂತಿ ಸ್ವರೂಪಿ. ಪರಿಪರಿ ಮದ ಗದದ ದಮ, ಬಗೆ ಬಗೆಯ ಮದವೆಂಬ ರೋಗಗಳನ್ನು ದಮನ ಮಾಡತಕ್ಕಂಥವನೇ. ಸರಿ ಸರಿ ಮಾಪನಿ, ನೀನು ಸರಿಯಾಗಿರ್ತಕ್ಕಂಥವನು, ನೀನು ಲಕ್ಷ್ಮೀಪತಿ ಗದಾಧಾರಿ. ಸಾಪಗಾಪದ, ನಿನ್ನ ಪದದಲ್ಲಿ ಗಂಗಾದೇವಿ ಇದ್ದಾಳೆ, ಗಂಗೆ ಹರಿದದ್ದೇ ಅಲ್ಲಿಂದ. ಮದಾಧಾರಿ, ನನಗೆ ಆಧಾರ ನೀನಾಗಿದ್ದೀಯಾ. ನೀನು ಮಾನವಂತ ಮತ್ತು ನೀನು ಧನವಂತ. ಎಷ್ಟೋ ಜನ ದುಡ್ಡಿಗೆ ಮಾನ ಕಳ್ಕೊಳ್ತಾರೆ, ಮಾನಕ್ಕೆ ದುಡ್ಡನ್ನು ಕಳ್ಕೊತಾರೆ, ಹಾಗಾಗೋದುಂಟು. ಅರೆ, ನೀನು ದುಡ್ಡು ಮಾನ ಎರಡನ್ನೂ ಉಳಿಸ್ಕೊಂಡಂಥವನು. ನೀ ನಿಧಾನಿ, ಅರೆ ಸಂಯಮಿ ನೀನು. ಮಮ ಧಮನಿ ಧಮನಿಗ, ನನ್ನ ಧಮನಿ ಧಮನಿಗಳಲ್ಲೂ ಹರಿಯುವ ರಕ್ತ ಜೀವಾಳ ನೀನಾಗಿದ್ದೀಯಾ. ಗಾನಿ, ಗಾನಮಸ್ಮಿನ್ನಿತಿ ಗಾನಿ, ನೀನು ಸಂಗೀತವನ್ನು ಇಷ್ಟಪಡೋದಲ್ಲ, ನೀನೇ ಸಂಗೀತವನ್ನು ತಳೆದಿದ್ದೀಯ. ನೀನು ಸಾರವಲ್ಲ, ಸಾರವನ್ನೇ ತಳೆದವನ ಸ್ವರೂಪಿ ನೀನಾಗಿದ್ದೀಯ. ಗಾನಿ ಸಾರಿ ಪಾಪಾರಿ, ನೀನು ಪಾಪ ಇಲ್ಲದವರಲ್ಲಿ ಮಾತ್ರ ಸೇರ್ತೀಯ, ನಿಷ್ಪಾಪರಲ್ಲಿ, ಪುಣ್ಯವಂತರಲ್ಲಿ, ಪಾಪಿಷ್ಟರಲ್ಲಿ ನಿನಗೆ ಸಮಾಗಮ ಇಲ್ಲ ಅನ್ನುವ ಅರ್ಥ. ಇದನ್ನೀಗ ಸಿಂಹೇಂದ್ರ ಮಧ್ಯಮದಲ್ಲಿ ಕೇಳೋಣ. ಗಾನಿ
ಗಾನಿ ಸಾಧಿ ಪಾಪಾದಿ ಸಮಾಗಮ ಗಾನಿ ಸಾಧಿ ಪಾಪಾದಿ ಸಮಾಗಮ ಗಾನಿ ಸಾಧಿ ಪಾಪಾದಿ ಸಮಾಗಮ ಗಾನಿ ಸಾಧಿ ಪಾಪಾದಿ ಸಮಾ ನನ್ನ ಗುರುಗಳಿಗೂ ನನಗೂ ತುಂಬ ಇಷ್ಟವಾದ ರಾಗಗಳಲ್ಲಿ ಒಂದು ಹಿಂದೋಳ. ಹಿಂದೋಳದಲ್ಲಿ ಬೇಕಾದಷ್ಟು ಒಳ್ಳೊಳ್ಳೆಯ ರಚನೆಗಳಿವೆ. ಏನಂದರೆ ಅಲ್ಲಿ ಒಂದು ಸ್ವಲ್ಪ ನಡಿಗೆಯ ಭೇದ, ಮಧ್ಯಮ ಕಾಲದ ಸಾಹಿತ್ಯ ಈ ಥರದನ್ನೆಲ್ಲವನ್ನು ತರುವಂಥ ಪ್ರಯತ್ನ ಮಾಡಬೇಕು ಅಂತ ಮಾಡಿದ ಒಂದು ರಚನೆಯನ್ನು ನಾವೀಗ ಸಂಗೀತದ ಬಗ್ಗೆ ಕೇಳಬಹುದು. ಇದು ಕನ್ನಡದಲ್ಲಿದೆ. ಶ್ರುತಿ ನಿನ್ನ ಶ್ವಾಸಾಕೃತಿ ವಿಶ್ವಾಕೃತಿ ಭಾರತಿ ವಿತತ ಲಯವೇ ನಿನ್ನ ಸತತ ಋತಚಿದ್ಗತಿ. ವಿತತ ಲಯವೇ ನಿನ್ನ ಸತತ ಋತಚಿದ್ಗತಿ ಆ ಪಲ್ಲವಿಯ ಎರಡನೇ ಸಾಲದಲ್ಲಿ ಪೂರ್ತಿ ಕೃಷ್ಣಗತಿಯಲ್ಲಿ ಬರ್ತದೆ. ಶ್ರುತಿ ನಿನ್ನ ಶ್ವಾಸಾಕೃತಿ ವಿಶ್ವಾಕೃತಿ ಭಾರತಿ ಎನ್ನುವಾಗ ಎರಡನೇ ಕಾಲಕ್ಕೆ ಬರ್ತದೆ. ಸ್ವರಸಂದೋಹವೇ ತವನೂಪುರ ಋತಿ ಸರಸ ರಾಗರಂಜನೆಯ ಮತಿ ಸರಸ ತಾಳಲೀಲ ಸೌಶೀಲ್ಯ ಕೃತಿ ಆಲಪನೆಯ ಸೌಭಾಗ್ಯ ನುತಿ. ಇಲ್ಲಿ ಮಧ್ಯಮ ಕಾಲ ಸಾಹಿತ್ಯ ಬರುತ್ತೆ. ಸಂಗತಿಗಳ ಸಲ್ಲಾಪ ರೂಪ ಮತಿ ಭಂಗಿ ಭಣಿತಿ ಭಂಗಿ ಭಂಗಿ ಭಣಿತಿ ಹೃನ್ಮಾಪ ದೀಪ ಭೃಂಗ ನಟನ ಶಿವ ಕೇಶವೇ ಮಂಗಳಾಪ್ತ ಮಾಧುರ್ಯವೇ ಅಪೂರ್ವ ಸುಪರ್ವ ಕೇಲಿನಿ ಕೃಪಾಕಲ್ಪ ಹಿಂದೋಳನಿ ಅಂತ ರಾಗ ಮುದ್ರಿಕೆಯ ಜೊತೆಗೆ ಬರ್ತದೆ. ಇಲ್ಲಿ ನಾವು ಗಮನಿಸಬಹುದಾದದ್ದು ಏನಂದರೆ ಸಂಗತಿಗಳಿಗೆ ಸಾಕಷ್ಟು ಅವಕಾಶ ಕೊಟ್ಕೊಂಡಿದ್ದೀವಿ. ತ್ಯಾಗರಾಜರ ಮಹಾಮಾರ್ಗವೇ ಅದು ಅಂತ ಅನಿಸುತ್ತದೆ. ಇನ್ನೊಬ್ಬ ಕಲಾವಿದರಿಗೆ ಗಾಯಕರಿಗೆ ಅವಕಾಶ ಕೊಡದೇ ಇದ್ದ ಗೇಯ ಒಂದು ರೀತಿ ಸ್ವಾರ್ಥಪೂರ್ಣವಾದದ್ದು ಅಂತ ಅನಿಸ್ಬಿಡುತ್ತೆ. ಅಂದರೆ ನಾನು ನನ್ನ ಮನೆಯೊಳಗೆ ನನ್ನಿಷ್ಟದಂತೆ ಬೇರೆಯವರು ಇರಬೇಕು, ಅವರಿಷ್ಟದಂತೆ ಇರೋಕ್ಕೆ ಅವಕಾಶ ಕೊಡಲ್ಲ ಅಂತ. ನಮ್ಮ ಸೀರೆ ಪಂಚೆ ತರಹ ಇರಬೇಕು ಯಾವತ್ತೂ ಸಂಗೀತದ ಸಾಹಿತ್ಯ, ಯಾರೂ ಉಟ್ಕೊಳ್ಳೋ ಥರ ಇರಬೇಕು. 6 ಮೀಟರ್ನ ಸೀರೆ ಸಣ್ಣಗಿದ್ದವರು ದಪ್ಪಗಿದ್ದವರು ಎಲ್ಲರೂ ಅವರು ತೋಚಿದಷ್ಟು ನೆರಿಗೆ ಇಟ್ಕೊಂಡು ಸೆರೆ ಗುದ್ದ ಬಿಟ್ಕೊಂಡು ಉಟ್ಕೋಬಹುದು. ಅದೇ ರೀತಿ ಪಂಚೆಯು ಕೂಡ ಹಾಗಲ್ಲದೆ ರೆಡಿಮೇಡ್ ಡ್ರೆಸ್ ಜೀನ್ಸ್ ಪ್ಯಾಂಟ್ ಥರ ಆಗಬಾರ್ದು. ಅವ್ರು ಹಾಕ್ಕೊಳ್ಳೋದು ಅವ್ರಿಗೇನೆ, ಇನ್ನು ಸ್ವಲ್ಪ ದಪ್ಪೋ ಸಣ್ಣವೋ ಆದರೆ ಅವ್ರಿಗೂ ಆಗೋಲ್ಲ, ಆ ತರಹ ಆಗಬಾರ್ದು. ಅಷ್ಟು ಇಕ್ಕಟ್ಟಾಗಬಾರ್ದು. ಆ ಸ್ಪೇಷಿಯಸ್ನೆಸ್ ಅನ್ನೋದು ತುಂಬ ಮುಖ್ಯ. ಅದು ಮತ್ತೆ ವಾಗ್ಗೇಯಕಾರನ ಔದಾರ್ಯವನ್ನು ಮಾತ್ರವಲ್ಲದೆ ಆತ್ಮವಿಶ್ವಾಸವನ್ನು ತೋರಿಸುತ್ತೆ. ಯಾರು ಎಷ್ಟು ಹೊಸ ಸಂಗತಿ ಮಾಡಿದ್ರು ಮೂಲ ಸಂಗತಿಯ ಸ್ವಾರಸ್ಯ ಮಸಕಾಗೋದಿಲ್ಲ ಅನ್ನುವ ರೀತಿಯಲ್ಲಿ ದೊಡ್ಡ ನರ್ತಕ ಕಲಾವಿದೆ ಕಲಾನಿಧಿ ನಾರಾಯಣ್ ಅವರು ಒಮ್ಮೆ ನನಗೆ ಹೇಳಿದರು. ನಾನೊಂದು ನೃತ್ಯ ರಚನೆಯನ್ನು ಅವರ ಮುಂದೆ ಇಟ್ಟಾಗ, ಇನ್ನಪ್ಪ ಇಂಗಳಕ್ಕೆನ್ನೂ ಒರಿಜಿನಾಲಿಟಿಗೆ ಎಡಮೇ ಇಲ್ಲಾಮೆ ನೀಂಗಳೇ ಎಲ್ಲ ಪಣ್ಣಿ ಪೋಟ್ರಿಕೆ ಇಂಗಳೇ ಅಂತ. ನೃತ್ಯದಲ್ಲಿ ಎರಡು ದಾರಿ, ಒಂದು ಕ್ಷೇತ್ರಿಯಂದು ಒಂದು ಜಯದೇವಂದು. ಕ್ಷೇತ್ರಿಯ ದಾರಿ ಅವಕಾಶ ಕೊಡುತ್ತದೆ, ಜಯದೇವನ ದಾರಿ ನಾನು ಏನು ಹೇಳಿದೆ ಅದೇ ಮಾಡಬೇಕು ಅಂತ. ಹೀಗಾಗಿ ಆ ಸ್ಪೇಷಿಯಸ್ನೆಸ್ ಕೊಡುವಂಥ ಪ್ರಯತ್ನ ಸಮಯ ಎಲ್ಲ ರಚನೆಗಳಲ್ಲೂ ಇದೆ. ಇದನ್ನು ನೀವೀಗ ವಿಸ್ತಾರವಾಗಿ ಕೇಳಬಹುದು. ಈ ಕೃತಿಯನ್ನು ಹಾಡೋಕ್ಕಿಂತ ಮುಂಚೆ ಒಂದು ಸಣ್ಣ ಮಾತು. ಗಣೇಶ್ ಅವರ ಸಾಹಿತ್ಯಕ್ಕೆ ಅಮ್ಮನ ನನ್ನ ಗುರುಗಳ ಒಂದು ಸಂಗೀತವಿರುತ್ತದೆ. ಈ ಕೃತಿಯನ್ನು ರಚನೆ ಮಾಡಿ ವಲ್ಲಿಯವರೇ ನನಗೆ ಹಿಂದೋಳದ ಒಂದು ಚಾಪಲ್ಲಿ ನನಗೆ ಮೂಡಿದ್ದು ಬಂದಂಗೆ ನಾನು ಹಾಡಿ ತೋರಿಸಿದ್ದೀನಿ. ಇದನ್ನು ಹೇಗೆ ರೂಪುರೇಷಗೊಳಿಸ್ತೀರಾ, ಹೇಗೆ ಇದನ್ನು ಎಂಬಲಿಷ್ ಮಾಡ್ತೀರಾ, ಅದು ನಿಮಗೆ ಬಿಟ್ಟಿದ್ದು ಅಂತ ಒಂದು ಆಡಿಯೋ ಮೆಸೇಜಲ್ಲಿ ಕಳಿಸಿದ್ರು. ನಮ್ಮ ತಾಯಿಯವರು ಅದನ್ನು ಕೇಳಿಬಿಟ್ಟು ಇದು ಸಮಗ್ರವಾಗಿ ಎಷ್ಟು ಪ್ರೌಢಿಮೆಯಾಗಿದೆ ಅಂದರೆ, ಗಣೇಶ್ ಅವರೇ ಇದಕ್ಕೆ ನಾನು ಏನು ಸಂಗೀತದಲ್ಲಿ ಯಾವ ರೀತಿಯಾದ ಬದಲಾವಣೆನೇ ಮಾಡೋಲ್ಲ, ಅದು ಹಾಗೆ ಹಾಗೆ ನಾನು ಪ್ರಸ್ತುತಪಡಿಸ್ತೀನಿ ಅಂತ ಹೇಳಿದರು. ಆದ್ದರಿಂದ ಈ ಕೃತಿಯ ವಾಕ್ ಗೇಯತ್ವ ಎರಡೂ ನನ್ನ ಸಂಗೀತ ಸೌಂದರ್ಯದ ಗುರುಗಳಾದ ಶತಾವಧಾನಿ. ತದ ತರ
ನಾರಿ ತದರಾ